ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ. ಅಧ್ಯಾಯ 3 ದೇವರ ರಾಜ್ಯಕ್ಕಾಗಿ ಕಾಯುವ ದಿನಗಳು. ಪುಟ 49. ಕನ್ಯಾವರ್ಗದವರೆಲ್ಲರೂ ತಮ್ಮ ಆರತಿಗಳನ್ನು ನೆಟ್ಟಗೆ ಮಾಡಿಕೊಂಡರಾದರೂ ಎಲ್ಲರೂ ನೋಡಲು ಸಾಧ್ಯವಾಗಲಿಲ್ಲ ಎಂಬ ಮುನ್ನೆಚ್ಚರಿಕೆಯನ್ನು ಈ ಸಾಮ್ಯವು ನಮಗೆ ನೀಡುತ್ತದೆ. ತಮ್ಮ ಪಾತ್ರೆಗಳಲ್ಲಿ ಎಣ್ಣೆ ಇದ್ದ ಪ್ರತಿಷ್ಠಿತರು ಮಾತ್ರವೇ ತಮ್ಮ ಆರತಿಗಳಿಂದ ಬೆಳಕನ್ನು ಪಡಕೊಂಡರು ಮತ್ತು ಸತ್ಯವನ್ನು ಮೆಚ್ಚಿಕೊಂಡರು. ಇತರರು ಎಣ್ಣೆ ಮತ್ತು ಬೆಳಕನ್ನು ಒಂದು ಸಮಯದಲ್ಲಿ ಪಡಕೊಳ್ಳುತ್ತಾರೆ ಮತ್ತು ಅದರಿಂದ ಹೆಚ್ಚಿನ ಆಶೀರ್ವಾದವನ್ನು ಹೊಂದುತ್ತಾರೆ. ಆದರೆ ಎಣ್ಣೆ ಎಂಬ ಸತ್ಯದ ಆತ್ಮನನ್ನು ತುಂಬಿಕೊಂಡಿರುವವರು ಸಕಾಲದಲ್ಲಿ ಬೆಳಕನ್ನು ಪಡಕೊಳ್ಳುವರು ಮತ್ತು ಮಹಾ ಆಶೀರ್ವಾದಗಳನ್ನು ಹೊಂದಿಕೊಳ್ಳುವರು. ಮತ್ತು ಅವರು ಮಾತ್ರವೇ ಮದಲಿಂಗನೊಡನೆ ಮದುವೆಗೆ ಹೋಗುವರು. ಎಣ್ಣೆ ಅಥವಾ ಪ್ರತಿಷ್ಠತೆಯಿಂದ ಕೂಡಿದ ಆತ್ಮ ಮತ್ತು ಅದರ ಸಂಗಡ ಬರುವ ಬೆಳಕನ್ನು ಒಬ್ಬ ಕನ್ಯೆಯಿಂದ ಮತ್ತೊಬ್ಬ ಕನ್ಯೆಗೆ ಸಾಗಿಸುವಂತಿಲ್ಲ. ಪ್ರತಿಯೊಬ್ಬರೂ ತಾವೇ ಆ ಆತ್ಮನಿಂದ ತುಂಬಿಕೊಳ್ಳಬೇಕು. ಪ್ರತಿಯೊಬ್ಬರೂ ತಮ್ಮ ಈ ಎಣ್ಣೆ ಅಂದರೆ ಸತ್ಯ ಮತ್ತು ಅದರ ಆತ್ಮದ ಪ್ರತಿಷ್ಠೆಯನ್ನು ಪರಿಶುದ್ಧತೆಯನ್ನು ಸ್ವಂತ ಸರಬರಾಜನ್ನು ಪಡಕೊಳ್ಳಬೇಕು. ಅದರ ಬೆಲೆಯು ಸ್ವನಿರಾಕರಣೆ, ತಪ್ಪಾಗಿ ನಿರೂಪಿಸುವಿಕೆ, ಅಬದ್ಧ ವಿವರಣೆ ಮತ್ತು ಅಗ್ನಿಮಯ ಪರೀಕ್ಷೆ ಇವುಗಳ ಮಾರ್ಗದಲ್ಲಿ ಗಣನೀಯವಾದದ್ದು. ಮಹಾಸಂಕಟದ ಸಮಯ ಅನುಭವವು ಮೂರ್ಖ ಕನ್ಯೆಯರು ಎಣ್ಣೆಯನ್ನು ಕೊಂಡುಕೊಳ್ಳಲು ಹೋದ ಅಂಗಡಿಯ ಬೀದಿಯಾಗಿದೆ. ಆದರೆ ಅವರು ಕುರಿಮರಿಯ ವಧುವಿನ ಸದಸ್ಯರಾಗಿ ಮದುವೆಗೆ ಹೋಗಲು ಬಹಳ ತಡವಾಯಿತು. ಕಡಿಮೆ ಮನ್ನಣೆ ಹೊಂದಿದ ಪಾತ್ರೆಗಳಂತೆ ಅವರುಗಳು ತಮ್ಮ ದಡ್ಡತನಕ್ಕಾಗಿ ಪಶ್ಚಾತ್ತಾಪ ಪಡುವುದರಿಂದ ನಾಶವಾಗುವುದಿಲ್ಲ ಎಂದು ಪರಿಶುದ್ಧ ಗ್ರಂಥವು ಸೂಚಿಸುತ್ತದೆ. ಆದರೆ ಹಾಗೆಯೇ ಒಡೆಯನ ಉಪಯೋಗಕ್ಕೆ ಒಗ್ಗಿಕೊಂಡು ಅವರು ಇನ್ನೂ ಆತನ ದೇವಾಲಯದಲ್ಲಿ ಆತನನ್ನೇ ಸೇವಿಸುತ್ತಾರೆ. ದೇವದೂತನ ಮಾತುಗಳು ಪುನರಾವರ್ತನೆಯಾಗುವಂತೆ 13ನೇ ವಚನವು ಹೀಗಿದೆ: ನೀನು ಹೋಗಿ ಅಂತ್ಯದವರೆವಿಗೆ ಇರು. ನೀನು ದೀರ್ಘ ನಿದ್ರೆಯನ್ನು ಹೊಂದಿ ಯುಗದ ಸಮಾಪ್ತಿಯಲ್ಲಿ ಅಂದರೆ 1335 ದಿನಗಳ ನಂತರ ಆಗ ಪ್ರಾರಂಭವಾಗುವ ಸುಗ್ಗಿಯ ಕಾಲದಲ್ಲಿ ಎದ್ದು ನಿನಗಾಗುವ ಸ್ವಾಸ್ಥ್ಯದೊಳಗೆ ಪಾಲು, ಪ್ರತಿಫಲ ಇವುಗಳಲ್ಲಿ ನಿಲ್ಲುವಿ ಎಂದು ಹೇಳಿದನು. ನೀನು ಹೋಗಿ ಅಂತ್ಯದವರೆವಿಗೆ ಇರು ಎಂಬ ಹೇಳಿಕೆಯಲ್ಲಿ ಅಂತ್ಯ ಎಂಬುದನ್ನು ಅಂತ್ಯಕಾಲ ಎಂಬುದಕ್ಕೆ ಬೇರೆ ಅಭಿಪ್ರಾಯವನ್ನು ಕೊಡುತ್ತದೆ ಎಂದು ಗಮನಿಸಬೇಕಾಗುತ್ತದೆ. ಸುಗ್ಗಿಯು ಯುಗದ ಸಮಾಪ್ತಿ ಮತ್ತು ಈಗಾಗಲೇ ತೋರಿಸಿರುವಂತೆ ಈ ಸುಗ್ಗಿಯು ಕ್ರಿಸ್ತಶಕ ಶರತ್ಕಾಲ 1874-40 ವರ್ಷಗಳ ಅವಧಿಯದು. 1335 ದಿನಗಳ ಮುಕ್ತಾಯ. ಕ್ರಿಸ್ತಶಕ 1914 ಶರತ್ಕಾಲ ದಾನಿಯೇಲನು ಅವನ ಸ್ವಾಸ್ಥ್ಯವನ್ನು, ಭಾಗವನ್ನು, ಬಹುಮಾನವನ್ನು ಮಿಖಾಯೇಲನ ಅಂದರೆ ಕ್ರಿಸ್ತನ ರಾಜ್ಯದಲ್ಲಿ ಎಲ್ಲ ಪರಿಶುದ್ಧ ಪ್ರವಾದಿಗಳೊಡನೆ ಮತ್ತು ಸುವಾರ್ತಾಯುಗದ ಸಂತರೊಡನೆ ಈ ಸುಗ್ಗಿಯ ಕಾಲದ ಅಂತ್ಯದಲ್ಲಿ ಪಡಕೊಳ್ಳಬೇಕಾಗಿದೆ. ಸಂತರುಗಳು ಕ್ರಮಾಂಕದಲ್ಲಿ ಮತ್ತು ಗೌರವದಲ್ಲಿ ಸಹ ಮದಲಿಂಗರು. ಇಬ್ರಿಯ 11:40. ಸಿ ಸ್ಕ್ರಿಪ್ಚರ್ಸ್ ಸ್ಟಡೀಸ್ ವಾಲ್ಯೂಮ್ 1 ಪೇಜ್ 288. ಇಲ್ಲಿಗೆ 3ನೇ ಅಧ್ಯಾಯವು ಮುಕ್ತಾಯಗೊಂಡಿತು. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಆಮೇನ್.